हेलो फ्रेंड्स, गुड मॉर्निंग, वेलकम बैक टू माय चैनल। फ्रेंड्स नहीं नोड़ता इद्दीरा बिजनेस मैन लाइफ स्टाइल इन कन्नड व्लॉग्स। फ्रेंड्स इवत्तु बेळगे व्लॉग्न स्टार्ट माडिदिनि, इल्लि नोड़ता इरबहुदु इवाग टी माडोदक्कोस्कर मनेयल्लि बंदिदिनि। अंगडि ओपन आगिदे इवाग, नम्म हस्बेंड अंगडियल्लि इर्तारे इवाग, नानु टीन माडबेकु। सो मोदलु ई फोन अन्न स्टैंडिगे हाकिबिडोण, इदन्न कैयल्लि हिडकोंड्रंत्रू या केलस आगोदिल्ल। सो इवाग इल्लि नोड़ता इद्दीरा फस्ट टी माडोदक्किट्टु बिसिनीरन्न कायिस्ता इदिनि। बिसिनीरु कुडियबेकु बेळगेने, ನನಗೋಸ್ಕರ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂದರೆ ಈ ಬಿಸಿನೀರು ಕುಡಿಯೋದಕ್ಕೋಸ್ಕರ. ಡೈಲಿ ನಾವು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು, ನಾವು ತಿಂದಂಥ ಆಹಾರ ಡೈಜೆಸ್ಟ್ ಆಗಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿಬೇಕು, ಉಗುರು ಬೆಚ್ಚಗಿನ ನೀರು. ಅದು ನಾನು ಅವಾಗಿಂದನೂ ಅಂದರೆ ಒಂದು 6-7 ಇಯರ್ಸ್ ಆಯ್ತೇನೋ ಗೊತ್ತಿಲ್ಲ, ಅವಾಗಿಂದನೂ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಅದು ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಕೇಳ್ತಾರೆ ಎಲ್ಲರೂ ಡಯಟ್ ಮಾಡ್ತೀರಾ ಅದು ಇದು ಸುಡುಗಾಡ ಏನಿಲ್ಲ. ಸೊ ಬಿಸಿನೀರು ಕುಡಿತೀನಿ ಬೆಳಗ್ಗೆ. ಸೊ ಹಾಗಾಗಿ ಆ್ಯಕ್ಟಿವ್ ಅಂತ ಅನ್ಸುತ್ತೆ. ಬಿಸಿನೀರು ಕುಡ್ದಿಲ್ಲ ಅಂದರೆ ಚೆನ್ನಾಗಿ ಡೈಜೆಸ್ಟ್ ಆಗೋದಿಲ್ಲ. ನೀವು ನೋಡ್ಬೋದು, ಎಲ್ಲಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅದ್ರ ಬಗ್ಗೆ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ಗಳಿರುತ್ತೆ. ಅದರಲ್ಲಿ ಇನ್ನೂ ಜೇನುತುಪ್ಪ ಮತ್ತು ಲೆಮನ್ ಈ ರೀತಿ ಆ್ಯಡ್ ಮಾಡಿ ಕುಡಿಯೋದ್ರಿಂದನೂ ಕೂಡ ಫ್ಯಾಟ್ ರಿಲೀಸ್ ಆಗುತ್ತೆ, ಮತ್ತು ಏನೆಲ್ಲ ನಮ್ಮ ಡೈಜೆಷನ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಬಿಸಿನೀರು ಮಾತ್ರ ಕುಡಿಯೋದು, ಇದು ಅಭ್ಯಾಸ ಆಗಿಬಿಟ್ಟಿದೆ. ಬಿಸಿನೀರು ಕುಡ್ದಿಲ್ಲ ಅಂದರೆ ಟೀ ಕೂಡ ಹೋಗೋದಿಲ್ಲ ನನಗೆ. ಸೊ ಇವಾಗ ಬಿಸಿನೀರು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕುಡಿತಾ ಇದ್ದೀನಿ. ಅವರಿಗೆ ತುಳಸಿ ಮತ್ತು ಬಿಸಿನೀರು ಕುಡಿತಾರೆ ಅವರು, ನಾನು ಓನ್ಲಿ ಬಿಸಿನೀರಷ್ಟೇ. ಇವಾಗ ಪ್ರಜ್ವಲ್ಗೂ ಕೂಡ ಅದೇ ರೀತಿ ಅಭ್ಯಾಸ ಮಾಡಿಸೋದು ಬೆಸ್ಟ್ ಅಂತ ಅವನಿಗೂ ಕೂಡ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಜನ ಕೇಳ್ತಾ ಇದ್ರು ಕಾಮೆಂಟ್ ಮಾಡಿ ಪ್ರಜ್ವಲ್ಗೆ ಏನಾಗಿದೆ ಅಂತ. ಬಿದ್ದಿದ್ದಾನೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಬಟ್ ಗೊತ್ತಿಲ್ಲಾರ್ದವ್ರಿಗೆ ಬಿದ್ದಿದ್ದಾನೆ ಹ್ಯಾಂಡ್ ಫ್ಯಾಕ್ಚರ್ ಆಗಿದೆ. ಯಾವಾಗ ಬಿಸ್ಕೊಂಡು ಬರ್ತೀರಾ ಅಂತಲೂ ಕೇಳಿದ್ರಿ. ಸೊ 45 ಡೇಸ್ ಟೈಮ್ ಕೊಟ್ಟಿದ್ದಾರೆ, 45 ಡೇಸ್ ಒಳಗಡೆ ಹೋಗಿ ಬಿಚ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ರಂಜಾನ್ ಇರೋದ್ರಿಂದ ಹಾಲಿಡೇಸ್ ಏನಾದರೂ ಇದೆಯೇನಾ ನೋಡಿ ಬಿಚ್ಕೊಂಡು ಬರಬೇಕು. ಟೈಮ್ ತುಂಬಾ ಆಗಿಬಿಟ್ಟಿದೆ ಆಲ್ರೆಡಿ ಇವಾಗ, ಯಾಕಂದರೆ ಇಲ್ಲಿ ಕೈ ಮೂವ್ ಆಗೋಲ್ಲಿನೇ ಬ್ಯಾಂಡೇಜ್ ಹಾಕಿರೋದ್ರಿಂದ ಜಾಸ್ತಿ ದಿನ ಅಂತೂ ಬಿಡೋಕ್ಕಾಗೋದಿಲ್ಲ ಕರೆಕ್ಟ್ ಟೈಮಿಗೆ ಹೋಗಬೇಕಂತ. ಹಾಗೇ ಕೆಲವೊಬ್ಬರು ಕೇಳ್ತಾ ಇದ್ರು ನೀವು ಡೈಲಿ ಬ್ಲಾಗ್ಸ್ನ ಹಾಕ್ತಾ ಇಲ್ಲ ಅಂತ. ಸೊ ನಾನಿರುವಂಥ ಈ ಒಂದು ಸಿಚುವೇಷನ್ನಲ್ಲಿ ಪ್ರಜ್ವಲ್ಗೂ ಕೂಡ ಹುಷಾರಿಲ್ಲ, ಬಟ್ ಇದೇ ರೀತಿ ಊರಲ್ಲಿ ಜಾತ್ರೆ ಇದೆ, ಹೋಗಬೇಕು. ಸೊ ಅದೇ ನಡೀತಾ ಇದೆ, ಮನೆ ಇದು ಕಿಚನ್ ಎಲ್ಲನೂ ಕೆಲಸ ಇದೆ ತುಂಬಾ, ನೋಡ್ತಾ ಇರ್ಬೋದು ನೀವು. ಏನೂ ವರ್ಕ್ ಆಗಿಲ್ಲ, ಸುಮ್ಮನೆ ಹಾಗೆ ನಡೀತಾ ಇದೆ, ಸಮ್ಮರ್ ಅಲ್ವಾ. ಸೊ ಇದೇ ಥರನೇ ಇರೋದು, ಅಂಗಡಿ ಒಂದು ಇದ್ದದಕ್ಕೇ ಸ್ವಲ್ಪ ಸಮಾಧಾನ ಅಷ್ಟೇ, ಇಲ್ಲ ಅಂದರೆ ಫುಲ್ ಡಲ್ ಇರುತ್ತೆ ಸಮ್ಮರಲ್ಲಿ. ಯಾಕೋ ಗೊತ್ತಿಲ್ಲ, ಮೂಡ್ ಇಲ್ಲ ಇವಾಗ ಸದ್ಯ ನನಗೆ ಎಲ್ಲನೂ ಮಾಡೋದಕ್ಕೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಆನ್ಲೈನ್ನೆಲ್ಲ ತರಿಸಿ ಚೆನ್ನಾಗಿ ಎಲ್ಲನೂ ಕಿಚನ್ನ ಕವರಪ್ ಮಾಡಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ತುಂಬ ದಿನ ಆಯಿತು ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಸೊ ಅಷ್ಟೇ ಹೇಳಬೇಕಂದ್ರೆ ಪ್ರಜ್ವಲ್ಗೆ ಕೈ ಚೆನ್ನಾಗಿ ಹುಷಾರಾದ ನಂತರ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡೈಲಿ ತೋರಿಸೋದಕ್ಕೆ ಏನಿರುತ್ತೆ ಅಲ್ವಾ, ಬಿಸ್ನೆಸ್ ಬಗ್ಗೆನೇ ಹೇಳಬೇಕು. ಸೊ ನನಗೆ ಸುಮ್ಮನೆ ವೀಡಿಯೋಸ್ ಮಾಡೋದು ಇಷ್ಟ ಆಗೋದಿಲ್ಲ, ನಿಮಗೆ ಡಾಟಾ ವೇಸ್ಟ್ ಮಾಡಿ ನಾನು ವೀಡಿಯೋ ನೋಡ್ತೀರಂದ್ರೆ ಅದರಿಂದ ನಿಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕಿರಬೇಕನ್ನೋದು ಒಂದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಹಾಗಾಗಿ ವೀಡಿಯೋಸ್ನ ಹಾಕಲ್ಲ, ಏನಾದರೂ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ನನಗೆ ಟೀ ಬಂದು ಕೊಡಬೇಕು. ಪ್ರಜ್ವಲ್ ಇವಾಗ ಐಸ್ ಕ್ರೀಮ್ ಕೊಟ್ಟಿದ್ದಾನೆ, ಬೆಳಿಗ್ಗೆನೇ ಐಸ್ ಕ್ರೀಮ್ನ ತಿಂತ ಇದ್ದಾನೆ. ಬನ್ನಿ ನೋಡ್ಕೊಂಡು ಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಚ್ಕೊಂಬಿಟ್ಟು ಕಲಾಸ್ ತೋರ್ಸಲ್ಲ ಸ್ವಲ್ಪ ಕಲಾಸ್ ಆಗತ್ತೆ ಅನ್ಕೊಳಂಗ್ ಕಾಣ, ಮುಖ ತೋರ್ಸಲ್ಲ ಸ್ವಲ್ಪ ಹಸ್ಕರ ಎಲ್ಲ ಮನೆಮ್ಮ ಇಲ್ಲೋಡಿಲ್ಲ. ಐಸ್ ಕ್ರೀಮ್ ಐಸ್ ಕ್ರೀಮ್ಗ ಐಸ್ ಕ್ರೀಮ್ಗ ಇಲ್ಲೋಡಿಲ್ಲಿಗ ಮುನ್ನ ಐಸ್ ಕ್ರೀಮ್ ಅಲ್ಲಿ ಇಲ್ಲಿಗ ಮುಗಿಸಿಟ್ಟಾನ ಮುಗಿಸಿಟ್ಟಾನ ಚಿನ್ನಿ ಬಿಡೋದಿಲ್ಲ ಮುಂಜಾನೆ ಮುಂಜಾನೆ ತಿಂತ ನೀವು ನಾನು ಹೇಯ್ ಇಕ್ಕ ಟೈಮ್ ಎಷ್ಟಾಗ್ಯದ ಟೈಮ್ ಎಷ್ಟಾಗದ ಆಯ್ತಾ ಐಸ್ ಕ್ರೀಮ್ ಮುಗಿತಿಲ್ಲ ಅದ್ರಾಗನು ಇನ್ನ ಹೆಂಗಿತ್ತ ಐಸ್ ಕ್ರೀಮ್ ಹೆಂಗಿತ್ತ ಇನ್ನು ಐಸ್ ಕ್ರೀಮ್ ಹೆಂಗಿತ್ತ ಹ್ಮ್
ಹೆಂಗಿತ್ತಪ್ಪ ಐಸ್ ಕ್ರೀಮ್ ಹೆಂಗಿತ್ತ ನೋಡಿ ಇಲ್ಲಿ ಮೊಸುಳಿ ಮೊಸುಳಿ ಮಾರು ಮೊಸುಳಿ ನೋಡಿದ್ರಲ್ವಾ ಯಾವ ರೀತಿ ಮಾಡ್ತಾನೆ ಮುನ್ನ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ರಂಜಾನ್ ಸ್ಪೆಷಲ್ ಮಾಡಿರೋದು ರಸಮ, ಸಾರಿ ಪಾಯಸ, ಅದನ್ನು ಕೊಟ್ಟು ಕಳಿಸಿದ್ದಾರೆ. ಅಂಗಡಿ ಇರೋದ್ರಿಂದ ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಿದೆ. ಸೊ ಎಲ್ಲರೂ ಕೊಟ್ಟು ಕಳಿಸಿದ್ರು, ನಮಗೆ ಕುಡಿಯೋದಕ್ಕೆ ಸಾಕಾಯಿತು ಅಷ್ಟು ಕೊಟ್ಟಿದ್ರು. ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಒಂದು ಗುಣ ಏನಪ್ಪ ನನಗೆ ಇಷ್ಟ ಆಗೋದು ಅಂದರೆ ಆಲ್ವೇಸ್ ವರ್ಕಿಂಗ್, ದುಡಿಮೆಯೇ ದೇವರು ಅಂತೀವಲ್ವ ಆ ರೀತಿ ಅವರು. ಯಾವಾಗಲೂ ನೋಡಿ ನೀವು ಎಲ್ಲೇ ಆದ್ರೂ ಅವರು ಈ ಕೆಲಸ ಆ ಕೆಲಸ ಅಂತ ಇಲ್ಲ, ಎಲ್ಲ ಕೆಲಸದಲ್ಲೂ ಅವರು ಮಾಡ್ತಿರ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಕೊಬ್ಬರಿ ಬರ್ಫಿ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮಧ್ಯದಾಗಿ ನೋಡ್ತಾ ಇದ್ರೆ ನಾನು ಹಸಿ ಕೊಬ್ಬರಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಯಾಕಂದ್ರೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ತುರ್ಕೊಳ್ಬಹುದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಈ ರೀತಿ ಮಾಡಿದ್ರೆ ನೀವು ಇನ್ಸ್ಟೆಂಟ್ ಆಗಿ ಒಂದು 15 ಮಿನಿಟ್ಸ್ ಅಲ್ಲಿನೇ ರೆಡಿ ಮಾಡ್ಬೋದು ಒಂದು ಸ್ವೀಟ್ನ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಮಿಕ್ಸಿ ಜಾರ್ಗೆ ಇವೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರಾ, ಈ ರೀತಿ ಮಾಡಿ ತಗೊಳ್ಳಿ. ಒಂದೊಂದು ಪೀಸ್ಗಳಿದ್ರೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಚಲ್ಲಿ ಅದನ್ನೇ ಮತ್ತೆ ಗ್ರೈಂಡ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ಈ ಬರ್ಫಿ ಮಾಡುವಾಗ ಕೊಬ್ಬರಿ ಸ್ವಲ್ಪ ಈ ರೀತಿಯೇ ಇರಬೇಕು. ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ತರಿ ತರಿಯಾಗಿದ್ದರೆ ಸಾಕು. ಇವಾಗ ಈ ಒಂದು ಕೊಬ್ಬರಿನ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಹಸಿ ಕೊಬ್ಬರಿನ ತೊಗೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗುತ್ತೆ. ನೀವು ಅಂಗಡಿಯಲ್ಲಿ ಸಿಗುವಂಥ ಒಣ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನೆಟ್ ಅಂತ ಸಿಗುತ್ತೆ, ಆ ನೀವು ಕೊಬ್ಬರಿನ ತೊಗೊಂಡ್ರೆ ಹುರ್ಕೊಳ್ಳೋದು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಇವತ್ತು ನಾವು ಹಸಿ ಕೊಬ್ಬರಿನ ಯೂಸ್ ಮಾಡಿ ಮಾಡೋದ್ರಿಂದ ಈ ಒಂದು ಪ್ರೊಸೀಜರ್ನ ನೀವು ಫಾಲೋಅಪ್ ಮಾಡಲೇಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀರ, ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ತೊಗೊಂಡಿರುವಂಥ ಈ ಹಸಿ ಕೊಬ್ಬರಿನ ಚೆನ್ನಾಗಿ ಹುರ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಹಾಲಿನ ಅಂಶ ಇರುತ್ತಲ್ವ, ಹಸಿ ಅಂಶ ಎಲ್ಲನೂ ಹೋಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಡ್ರೈ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕು, ಆದರೆ ಕಲರ್ ಚೇಂಜ್ ಆಗಬಾರ್ದು. ಸೊ ಅದಕ್ಕೆ ನಾವು ಮೊದಲಿಗೆ ಹೇಳಿರೋದು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಹುರ್ಕೊಳ್ಬೇಕು. ನೀವು ಹಾಗೆ ಬಿಟ್ಟು ಇನ್ನೊಂದು ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರೆ ಇದು ತಳ ಹಿಡಿದು ನಿಮಗೆ ಕೊಬ್ಬರಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಹಾಗೆ ಸ್ಮೆಲ್ ಅಂತ ಅನಿಸುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಈ ರೀತಿಯಾಗಿದೆ. ಡ್ರೈ ಕೊಬ್ಬರಿ ಯಾವ ರೀತಿ ಇರುತ್ತೆ ಅಲ್ವಾ, ಸೇಮ್ ಅದೇ ಥರನೇ ಆಗಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಅದೇನಪ್ಪ ಅಂದರೆ ಹಾಲು. ನಾವಿಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ ಅಂದರೆ ಒಂದು ಬೌಲ್ನಷ್ಟು ಕೊಬ್ಬರಿ ತೊಗೊಂಡ್ರೆ ಅದರ ನೀವು ಮುಕ್ಕಾಲು ಭಾಗದಷ್ಟು ಅಂದರೆ ಮೂರನೇ ಒಂದು ಭಾಗದಷ್ಟು ನೀವು ಹಾಲನ್ನು ಸೇರಿಸ್ಕೊಳ್ಳಿ. ಅರ್ಧ ಬೇಕಾದರೂ ಹಾಲನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕೆನೆ ಹಾಲನ್ನು ಯೂಸ್ ಮಾಡಿರೋದ್ರಿಂದ 1 ಕಪ್ನಷ್ಟು ತೊಗೊಳ್ತಾ ಇದ್ದೀನಿ. ಇವಾಗ ಹಾಲನ್ನು ಹಾಕಿಬಿಟ್ಟು ಇದನ್ನು ಕೂಡ ಅಷ್ಟೇ ಈ ಕೊಬ್ಬರಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಕೆನೆ ಹಾಲು ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಡ್ರೈ ಆಗುವ ಹಾಗೆ ನೀಟಾಗಿ ಇದನ್ನು 1-2 ಮಿನಿಟ್ಸ್ವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಹುರ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲನೂ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡೋದು. ನಾವು ಎಷ್ಟು ಕೊಬ್ಬರಿ ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಸ್ವೀಟ್ನ ತಿನ್ನೋದಾದರೆ ಅರ್ಧಷ್ಟು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಸಕ್ಕರೆನ ತೊಗೊಳ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡುವಾಗ ಸಕ್ಕರೆ ಮತ್ತು ನೀರಿನಂಶ ಬಿಟ್ಟು ಈ ಕೊಬ್ಬರಿ ಎಲ್ಲನೂ ಮತ್ತೆ ತೆಳು ಆಗ್ಬಿಡುತ್ತೆ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಚೆನ್ನಾಗಿ ಒಂದ್ಸರಿ ಹುರ್ಕೊಂಡ್ಬಿಡಿ. ಇದು ಸಕ್ಕರೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವಿಲ್ಲಿ ಲಾಸ್ಟಲ್ಲಿ 2 ಟೇಬಲ್ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ಮಿಲ್ಕ್ ಪೌಡರ್ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಬಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಹೊರಗಡೆ ತಂದು ತಿಂತೀವಲ್ವ, ಸೇಮ್ ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥ ಕೊಬ್ಬರಿ ಬರ್ಫಿ ಥರನೇ ಅನಿಸುತ್ತೆ ನಿಮಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಸಕ್ಕರೆನೂ ಕೂಡ ಸ್ವಲ್ಪ ಸ್ವಲ್ಪನೇ ಮೆಲ್ಟ್ ಆಗ್ತಾ ಇದೆ. ಈ ರೀತಿಯೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಪೇಷನ್ಸಿಂದ ನೀವು ಈ ಒಂದು ಬರ್ಫಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು.
ತುಂಬಾ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ಪಾಕ ತೆಗಿಬೇಕು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಏನಲ್ಲ. ಮಕ್ಕಳು ಬೇಕಾದ್ರೂ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಈ ಒಂದು ಬರ್ಫಿನ ರೆಡಿ ಮಾಡ್ಬೋದು, ಇಲ್ಲಾಂದರೆ ಉಂಡೆ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು. ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಟರೆ ಒಂದು 15 ಡೇಸ್ವರೆಗೂ ಖಂಡಿತ ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕೊಬ್ಬರಿ ಎಲ್ಲನೂ ಪ್ಯಾನ್ ಬಿಟ್ಟು ಸಪ್ರೇಟ್ ಆಗ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ ಅಂತೇಳಿ ಅರ್ಥ. ಇವಾಗ ಒಂದು ಪ್ಲೇಟ್ಗೆ ನಾವು ತುಪ್ಪನ ಸವರ್ಕೊಂಡು ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂಥ ಈ ಕೊಬ್ಬರಿ ಬರ್ಫಿ ಮಿಶ್ರಣನ ಇದರಲ್ಲಿ ಹಾಕಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋದಷ್ಟೇ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಬೋದು ನೀವು ಇದನ್ನು. ಇಲ್ಲಿ ನೋಡ್ತಾ ಇದ್ರ ಪ್ಯಾನ್ಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಈ ರೀತಿ ಪ್ಯಾನ್ ಬಿಟ್ಟು ಸಪ್ರೇಟ್ ಆದಾಗ ಮಾತ್ರ ನೀವು ಇದನ್ನು ಒಂದು ಟ್ರೇ ಅಥವಾ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದನ್ನು ನೀವು 1-2 ಅವರ್ಸ್ ಬಿಟ್ಟರೆ ಸಾಕು, ಚೆನ್ನಾಗಿ ಸೆಟ್ ಆಗಿರುತ್ತೆ. ಔಟ್ಸೈಡ್ ಇಟ್ಟರಂತೂ ನೀವು 4-5 ಅವರ್ಸ್ ಆದರೂ ನೀವು ವೇಟ್ ಮಾಡಬೇಕಾಗುತ್ತೆ. ಫ್ರಿಡ್ಜಲ್ಲಿ ಇಟ್ಟರೆ ಬೇಗನೆ ಸೆಟ್ ಆಗುತ್ತೆ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಒಂದು 2 ಅವರ್ಸ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದು ಕೈಗೆ ಅಂಟ್ತಾ ಇಲ್ಲ. ಈ ರೀತಿ ಅಂದಾಗ ಮಾತ್ರ ಇದು ಚೆನ್ನಾಗಿ ಸೆಟ್ ಆಗಿದೆ ಅಂತೇಳಿ ಅರ್ಥ. ಇವಾಗ ಇದನ್ನು ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಶೇಪ್ ಬರ್ತಾ ಇಲ್ಲ ಬರ್ಫಿ ಶೇಪ್ ಅಂತಂದರೆ ನೀವು ಉಂಡೆ ಕೂಡ ಕಟ್ಕೊಳ್ಬೋದು. ನಾನು ಮೊದಲಿಗೆ ಹೇಳಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಚೆನ್ನಾಗಿ ನಾನು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಒಂದು ಇನ್ಸ್ಟೆಂಟ್ ಆದಂತಹ ಕೊಬ್ಬರಿ ಬರ್ಫಿನ ರೆಡಿ ಮಾಡ್ಬೋದು ಅಂತೇಳಿ. ಅಮಾವಾಸ್ಯೆ ಟೈಮಲ್ಲಿ ಆಗಿರ್ಬೋದು, ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ತುಂಬಾ ಕಾಯಿಗಳನ್ನು ಹೊಡ್ಕೊಂಡು ತೊಗೊಂಡು ಬಂದಿರ್ತೀವಿ. ಆದರೆ ಏನು ಮಾಡಬೇಕಂತೇಳಿ ಸುಮ್ಮನೆ ಬಿಸಾಕ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಈ ರೀತಿ ಒಂದು ಬರ್ಫಿನ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ರೆ ಮನೆ ಮಂದಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮಗೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ, ನಾವೂ ಮಾಡಿದ್ವಲ್ವಾ ಅಂತ. ಸೊ ಹೊರಗಡೆಯಿಂದ ತಂದು ತಿನ್ನೋ ಬದಲು ನೀವೇನೇ ಕೈಯಾರ ಮಾಡಿದ್ರೆ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬರ್ಫಿ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತಂತ ಅನ್ಕೊಂಡಿದ್ದೀನಿ. ಇಷ್ಟ ಒಂದೊಂದು ತಿಂದ್ರೆ ಹೆಂಗ ಇನ್ನ ಎಲ್ಲ ಬೇಕಂತ ಕೊಡ ತಿಂತನ ಹೆಂಗ ಗೊತ್ತ ನೋಡ ಬೋಯ್ ನೋನು ಬೇಡ ಅಂದ್ರೆ ಸಾಯ್ತ ನೋಡ್ ಜಗ್ಗೆ ತಿನ್ಸ್ಬೇಡ. ನೋಡಿದ್ರಲ್ವಾ ಮುನ್ನ ಸ್ವೀಟ್ ಮಾಡಿದ್ರಂತೂ ಅಡುಗೆ ಮನೆಯೇ ಸೇರ್ಕೊಂಡ್ಬಿಡ್ತಾನೆ, ಯಾರಿಗೂ ಕೊಡೋದಿಲ್ಲ, ಎಲ್ಲರೂ ನಾವು ತೊಗೊಳ್ತೀವಿ ಅಂತೇಳಿ ಅವನಿಗೆ ಜೋಕ್ ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ನೈಟ್ ರೆಸಿಪಿ ನಾನು ರೊಟ್ಟಿ ಫ್ರೈ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆಫ್ಟರ್ನೂನ್ ಮತ್ತು ಈವ್ನಿಂಗ್ ಕೂಡ ಆಗುತ್ತಂತೇಳಿ ನೈಟ್ ಸ್ವಲ್ಪ ಜಸ್ಟ್ ರೈಸ್ನ ಮಾಡಿ ಮಜ್ಜಿ ಸಾಂಬಾರು ಮಾಡಿದರೆ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.